ನಮಸ್ಕಾರ, ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು. ಪಂಚತಂತ್ರ ಕಥೆಗಳಲ್ಲಿ ಒಂದಾದ ಅಪಕಾರಿಯ ಕಥೆಯನ್ನು ಈ ದಿನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಪಕಾರಿಗೆ ಯಾವಾಗಲೂ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಂತ. ಉಪಕಾರ ಮಾಡಿದವ್ರನ್ನ ನಾವು ನೆನೆಸ್ಕೋಬೇಕು ಹಾಗೂ ಅವರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು. ನಾವು ಉಪಕಾರ ಮಾಡಿದವ್ರನ್ನ ನೆನೆಸಿಕೊಳ್ಳದೆ ಅವ್ರಿಗೆ ನಾವೇನಾದರೂ ಅಪಕಾರ ಮಾಡಲಿಕ್ಕೆ ಹೋಯಿತು ಅಂತಂದರೆ ನಮಗೆ ಶಿಕ್ಷೆ ಅಂದರೆ ಪನಿಷ್ಮೆಂಟು ಕಟ್ಟಿಟ್ಟ ಬುದ್ಧಿ ಹಾಗೆ ಆಗುತ್ತೆ ಅಂತ. ಅದರ ಬಗ್ಗೆ ಒಂದು ಸಣ್ಣ ಕಥೆ ಇದೆ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಒಂದು 100 ವರ್ಷಗಳ ಹಿಂದೆ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ತುಂಬ ಕಡು ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ದ. ಹೆಂಡತಿ ಮಕ್ಕಳಿಗೆ ಒಂದು ಊಟಕ್ಕೂ ಸಹ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಯಾಕೋ ತುಂಬ ಬೇಜಾರಾಗುತ್ತೆ. ಛೇ, ಏನಿದೆ ನನ್ನ ಈ ಬದುಕು, ನಾನು ಹೋಗಿ ಸಂಪಾದನೆ ಮಾಡ್ಕೊಂಡು ಬರಲೇಬೇಕು ಅಂತ ತಿಳ್ಕೊಂಡು ಆತ ಏನು ಮಾಡ್ತಾನೆ ಅಂದರೆ ದುಡ್ಡಿನ ಸಂಪಾದನೆಗಾಗಿ ಆತ ಹೊರ ಹೊರಡ್ತಾನೆ. ಹೆಂಡತಿ ಮಕ್ಕಳಿಗೂ ಕೂಡ ವಿಷಯ ತಿಳಿಸ್ತಾರೆ, ಮನೆ ಬಿಟ್ಟು ಹೋಗ್ತಾನೆ. ಆ ರೀತಿ ಹೋಗಬೇಕಾದ್ರೆ ಅರಣ್ಯ ಅಂದರೆ ಕಾಡನ್ನು ಪ್ರವೇಶ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಆತನಲ್ಲಿ ಇದ್ದಂತಹ ಊಟ ತಿಂಡಿ ನೀರು ಎಲ್ಲ ಖಾಲಿ ಆಗುತ್ತೆ. ಸರಿ, ಏನು ಮಾಡೋದು ನೆಕ್ಸ್ಟ್ ಅಂತ ತಿಳ್ಕೊಂಡು ತುಂಬ ಬಾಯಕೆಯಾಗಿ ತುಂಬ ಹಸುವಿನಿಂದ ಬಳಲ್ತಾ ಇರ್ತಾನೆ. ಸರಿ, ಆತನಿಗೆ ಕಾಡಿನ ಪರಿಚಯ ಕೂಡ ಇಲ್ಲದೇ ಇರೋದರಿಂದ ಆತ ಹಾಗೆ ಮುಂದೆ ಹೋಗ್ತಾನೆ. ಅಲ್ಲಿ ಆತನಿಗೆ ಒಂದು ಸಣ್ಣದೊಂದು ಬಾವಿ ಕಾಣುತ್ತೆ. ಸರಿ, ಬಾವಿನಲ್ಲಿ ಏನಕ್ಕೆ ನೋಡ್ತಾನೆ, ಅಲ್ಲಿ ಒಂದು ಹುಲಿ, ಒಂದು ಹಾವು, ಒಬ್ಬ ಮನುಷ್ಯ ಮತ್ತು ಒಂದು ಕೋತಿ, ಈ ನಾಲ್ಕು ಕೂಡ ಬಿದ್ದಿರುತ್ತೆ. ಆತ ಏನು ಮಾಡೋದು ಈ ಸಂದರ್ಭದಲ್ಲಿ, ಎಲ್ಲ ಪ್ರಾಣಿಗಳು ಅಲ್ಲಿದೆಯಲ್ಲ ಅಂತ ಅದನ್ನು ಮನಸ್ಸಲ್ಲಿ ಬರುತ್ತೆ. ಎಲ್ಲದನ್ನು ಬದುಕಿಸ್ಬೋದಲ್ವಾ, ಏನು ಮಾಡೋಣ ಅನ್ನೋ ಯೋಚನೆಯಲ್ಲಿದ್ದಾಗ ಒಳಗಡೆ ಇರೋಂತಹ ಹುಲಿ ಹೇಳುತ್ತೆ, ಏ ಮನುಷ್ಯ, ನನ್ನನ್ನು ಕಾಪಾಡು, ನಾನು ನಿನಗೆ ನಾನು ಬದುಕು ಉಳಿಬೇಕು, ನನಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ನಾನು ಅಲ್ಲಿ ಹೋಗ್ತೀನಿ ಅಂತ. ಅದಕ್ಕೆ ಆ ಮನುಷ್ಯ ಅಂದ, ಅಯ್ಯೋ, ಎಲ್ಲಾದರೂ ಉಂಟೆ, ನಾನೇನಾರು ನಿನ್ನನ್ನು ಬದುಕಿಸಿದರೆ ನೀನು ಹೊರಗಡೆ ಬಂದಿದ ತಕ್ಷಣ ನನ್ನ ಮೊದಲು ನೀನು ತಿಂದು ಬಿಸಾಕ್ತೀಯಾ, ಮೊದಲೇ ನೀನು ಹಸುವಿನಿಂದ ಬೇರೆ ಸಾಯ್ತಾ ಇದೆಯಾ, ನೀನು ಆಚೆಗಡೆ ಬಂದಿದ ತಕ್ಷಣ ನನ್ನ ಬಿಡ್ತೀಯ ನೀನು ಅಂತ ಹೇಳುತ್ತೆ. ಅದಕ್ಕೆ ಆ ಹುಳಿ ರಾಯ ಆತನಿಗೆ ಭರವಸೆ ಕೊಡುತ್ತೆ, ವಾಗ್ದಾನ ಮಾಡುತ್ತೆ, ಪ್ರಾಮಿಸ್ ಮಾಡುತ್ತೆ, ನಾನು ಯಾವುದೇ ಕಾರಣಕ್ಕೂ ನಾನು ನಿನ್ನ ತಿನ್ನೋದಿಲ್ಲ, ನನ್ನನ್ನು ಕಾಪಾಡು ಅಂತ ಹೇಳುತ್ತೆ. ಆಗ ಆ ಮನುಷ್ಯ ಏನು ಮಾಡ್ತಾನೆ, ಅಲ್ಲಿ ಹೊರಗಡೆ ಇರೋಂಥ ಹಗ್ಗನ ಅದಕ್ಕೆ ಕಳಿಸಿ ಹಗ್ಗದಿಂದ ಅವನ ಹುಳಿನ ಆಚೆಗಡೆ ತೆಗಿತಾನೆ. ಆಗ ಹುಳಿ ರಾಯ ಹೇಳುತ್ತೆ, ನೋಡು, ಮೇಲೆ ಇರುವಂತಹ ನನ್ನ ಬೆಟ್ಟದಲ್ಲಿ ನನ್ನ ಗುಹೆ ಇದೆ, ನೀನು ಯಾವುದೇ ಸಂದರ್ಭದಲ್ಲಿ ನೀನು ನನ್ನ ಸಹಾಯ ಪಡೆಯೋದಾದರೆ ನೀನು ಬಂದು ನನ್ನನ್ನು ನನ್ನನ್ನು ಭೇಟಿಯಾಗು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳುತ್ತೆ. ಆದರೆ ಒಂದು ಎಚ್ಚರಿಕೆ ಹೇಳ್ತೀನಿ, ಕೆಳಗಡೆ ಇರುವಂತಹ ಮನುಷ್ಯನನ್ನು ಮಾತ್ರ ಎತ್ತಕ್ಕೋಗ್ಬೇಡ ಅಂತ. ಸರಿ ಆಯಿತು ಅಂತ ಹೇಳಿ ಆತ ಏನು ಮಾಡ್ತಾನೆ, ಇನ್ನೇನು ನೀರು ತೊಗೊಂಡಿರ್ತಾನೆ, ಬಾವಿಯಿಂದ ನೀರು ಕುಡಿದಿರ್ತಾನೆ. ಇನ್ನೇನು ಹೊರಡಬೇಕು ಅನ್ನೋ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಕೋತಿ ಜೋರಾಗಿ ಹೇಳುತ್ತೆ, ಕೋತಿ, ಎಲೆ ಮನುಷ್ಯ, ನೀನು ನನ್ನನ್ನು ಕಾಪಾಡು ಅಂತ ಕೇಳುತ್ತೆ. ಈತನಿಗೆ ದಯೆ ಬರುತ್ತೆ, ಆಯಿತು ಕಾಪಾಡೋಣ ಒಂದು ಕೋತಿ ತಾನೆ ಅಂತ ಹೇಳಿ ಹಗ್ಗ ಬಿಟ್ಟು ಕೋತಿನ ಕೂಡ ಮೇಲೆ ತೆಗಿತಾನೆ. ಆಗ ಕೋತಿ ಹೇಳುತ್ತೆ, ನೋಡು, ನಾನು ಇಲ್ಲೇ ಮೇಲುಗಡೆ ಬೆಟ್ಟದಲ್ಲಿ ನಾನು ಇದ್ದೀನಿ, ಅಲ್ಲಿ ಸಾಕಷ್ಟು ಹಣ್ಣು ಹಂಪಲುಗಳು ನನ್ನಲ್ಲಿ ಸಿಗುತ್ತೆ, ಯಾವಾಗಲೂ ನಾನು ಶೇಖರಿಸಿ ಇಟ್ಟಿರ್ತೀನಿ, ನೀನು ಯಾವುದೇ ಸಂದರ್ಭದಲ್ಲಿ ನಿನಗೆ ಹಸುವು ಅಂತ ಬಂದಾಗ ನೀನು ನನ್ನ ಕಾಣಬಹುದು, ನನ್ನ ಹತ್ರ ಏನಿರುತ್ತೋ ಅದನ್ನು ನಾನು ನಿನಗೆ ಹಂಚುತ್ತೀನಿ ಅಂತ ಹೇಳುತ್ತೆ. ಆ ಕೋತಿಯು ಸಹ ಆತನಿಗೆ ಒಂದು ಮಾತು ಹೇಳುತ್ತೆ, ಮನುಷ್ಯನನ್ನು ಎತ್ತಬೇಡ ನೀನು ಅಂತ. ಸರಿ ಅಂತ ಹೋದಾಗ ಹಾವು ಒಳಗಡೆ ಇದ್ದಂಥ ಹಾವು ಜೋರಾಗಿ ಹೇಳುತ್ತೆ, ಎಳೆ ಮನುಷ್ಯ, ನಿನ್ನನ್ನು ಕಾಪಾಡು ಅಂತ. ಅದಕ್ಕೆ ಈತ ಹೇಳ್ತಾನೆ, ಅಯ್ಯೋ ದುಷ್ಟ ಪ್ರಾಣಿಯೇ, ನೀನು ಮೊದಲೇ ವಿಷ ಜಂತು, ನಿನ್ನ ಆಚೆ ತೆಗೆದ ತಕ್ಷಣ ನೀನನ್ನು ಕಚ್ಚಿಬಿಟ್ರೆ ನಾನೇನು ಮಾಡಲಿ. ಆಗ ಹಾವು ಒಳಗಡೆಯಿಂದ ಹೇಳುತ್ತೆ, ನಾನು ನಿನಗೆ ಏನೂ ಮಾಡೋದಿಲ್ಲ, ದಯವಿಟ್ಟು ನನ್ನನ್ನು ಮೇಲೆ ಎತ್ತು ಅಂತ ಹೇಳ್ತೆ. ಆ ಹಾವು ಅಸಾಮಾನ್ಯ ಶಕ್ತಿ ಉಳ್ಳಂತಹದ್ದು, ಅದೇನು ಮಾಡುತ್ತೆ, ಆಚೆರ ಇವನು ಎತ್ತದಾಗ ಅದು ಕೂಡ ಹೇಳುತ್ತೆ, ನಿನಗೆ ಯಾವುದೇ ಸಂದರ್ಭದಲ್ಲಿ ನಿನಗೆ ಸಹಾಯ ಬೇಕು ಅಂದಾಗ ನಿನ್ನನ್ನು ನೆನೆಸ್ಕೋ, ನಾನು ನಿನ್ನಲ್ಲಿಗೆ ಬರ್ತೀನಿ, ನಿನಗೆ ಯಾವುದೇ ರೀತಿ ನಾನು ತೊಂದರೆ ಮಾಡೋದಿಲ್ಲ, ನನ್ನ ಕಡೆಯಿಂದ ಏನು ಸಾಧ್ಯವಾಗುತ್ತೋ ಆ ಸಹಾಯನೆಲ್ಲ ನಾನು ನಿನಗೆ ಮಾಡ್ತೀನಿ ಅಂತ ಹೇಳುತ್ತೆ. ಸರಿ, ಇನ್ನೊಬ್ಬ ಮನುಷ್ಯ ಇರ್ತಾನೆ, ಆ ಹಾವು ಕೂಡ ಹೋಗಬೇಕಾದ್ರೆ ಮನುಷ್ಯನನ್ನು ಎತ್ತಬೇಡ ಅಂತಲೇ ಹೇಳ್ಬಿಟ್ಟು ಹೊರಟೋಗುತ್ತೆ. ಮನುಷ್ಯ ಕೇಳ್ಕೊತಾನೆ, ಅಯ್ಯೋ ಮನುಷ್ಯ, ನನ್ನ ಕಾಪಾಡಪ್ಪ, ನಾನು ಹೊರಗಡೆ ಬರಬೇಕು, ತುಂಬ ದಿನ ಆಯಿತು ಬಾವಿಗೆ ಬಿದ್ದು ಅಂತಲೇ ಹೇಳ್ತಾನೆ. ಆದರೆ ಇಲ್ಲಿ ಕೆಲವರು ಹೇಳ್ಬೋದು, ಹಾವು ಹುಳಿ ಇದ್ದಾಗ ಆ ಹುಳಿ ರಾಯ ಬಂದು ಮನುಷ್ಯನನ್ನು ತಿಂದಿಲ್ವೇ ಅಂತ. ಆದರೆ ಅವೆಲ್ಲ ಬೇರೆ ಬೇರೆ ಹಂತದಲ್ಲಿರುತ್ತೆ. ಅದು ಅಂದರೆ ಮನುಷ್ಯ ಏನಾಗುತ್ತೆ, ಬಾವಿಗೆ ಬೀಳ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಮರದ ರೊಂಬೆ ಇರುತ್ತೆ, ರೊಂಬೆನಲ್ಲಿ ತಗಲಾಕೊಂಡ್ಬಿಟ್ಟಿರ್ತಾನೆ.
ಹಾವು ಒಂದು ಸಣ್ಣದು ಪೊಟ್ಟರೆ ಇರುತ್ತೆ, ಪೊಟ್ಟರೆ ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಈ ಕೋತಿ ಅನ್ನೋದು ಏನಾಗುತ್ತೆ, ಅಲ್ಲಿ ಬಾವಿ ಒಳಗಡೆ ಒಂದು ಮರ ಬೆಳೆದಿರುತ್ತಲ್ಲ, ಒಂದು ಬಳ್ಳಿ ಥರ, ಅದರ ತುದಿನಲ್ಲಿ ನಿಂತಿರುತ್ತೆ. ಈ ಹುಲಿರಾಯ ಎಕ್ಸಾಕ್ಟ್ಲಿ ನೀರೊಳಗಡೆ ಇರುತ್ತೆ, ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ಕಲ್ಲು ಇರುತ್ತೆ, ಕಲ್ಲು ಮೇಲೆ ನಿಂತ್ಕೊಂಡು ಇರುತ್ತೆ. ಅಂದರೆ ಒಂದಕ್ಕೊಂದು ಯಾವುದೇ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಇರಲ್ಲ, ಹಾಗಾಗಿ ನಾಲ್ಕು ಪ್ರಾಣಿಗಳು ಇರುತ್ತೆ. ಸರಿ, ಆತ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ, ಆತನಿಗೆ ತನಗೆ ಏನು ಬೇಕು ಎಲ್ಲ ಅದನ್ನು ತೊಗೋತಾನೆ. ಸರಿ, ನನ್ನ ಕೆಲಸ, ನಾನು ಬಂದಿರೋದೇನು, ನನ್ನ ಹೆಂಡತಿ ಮಕ್ಕಳಿಗೆ ನಾನು ದುಡ್ಡನ್ನು ಸಂಪಾದನೆ ಮಾಡಿ ಒಳ್ಳೆ ಜೀವನ ಕಟ್ಕೋಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ, ನಾನು ಇನ್ನು ಮುಂದೆ ಅದನ್ನು ಪ್ರಯತ್ನ ಪಡೋಣ ಅಂತ ಹೇಳಿ ಹೌದು ಮನೆ ಬ್ರಾಹ್ಮಣ ಮುಂದೆ ಹೆಜ್ಜೆ ಇಡ್ತಾನೆ. ಆ ಬೇರೆ ನಾಲ್ಕು ಪ್ರಾಣಿಗಳು, ಮನುಷ್ಯ ಮತ್ತು ಹಾವು ಕಪಿ ಮತ್ತು ಹುಲಿರಾಯ, ಅವರವರು ಪ್ಲೇಸ್ಗೆ ಅವರು ಹೊರಟೋಗ್ತಾರೆ. ಸೊ ಇವನು ಒಂದು ದಿನ ಆಯಿತು, ಎರಡು ದಿನ ಆಯಿತು, ಮೂರು ದಿನ ಆಯಿತು, ಈತನಿಗೆ ಯಾವುದೇ ರೀತಿಯ ಐಶ್ವರ್ಯ ಸಂಪಾದನೆ ಮಾಡುವಂತಹ ದಾರಿ ಕಾಣೋದಿಲ್ಲ. ಹಾಗಾಗಿ ಆತ ಯೋಚನೆ ಮಾಡ್ತಾನೆ, ಇನ್ನೇನು ನಾನು ಬದುಕಿದ್ದು ಪ್ರಯೋಜನ ಇಲ್ಲ, ನಾನು ಸಾಯಲೇಬೇಕು ಅಂತ ಆತ ಯೋಚನೆ ಮಾಡ್ತಾನೆ. ಆ ಸಾಯುವಂಥ ಸಂದರ್ಭದಲ್ಲಿ ಈತನಿಗೆ ಆ ಪ್ರಾಣಿಗಳನ್ನು ಉಳಿಸಿದ ಮತ್ತು ಅವುಗಳು ವಾಗ್ದಾನ ಕೊಟ್ಟಂಥ ಪ್ರಾಮಿಸ್ ಮಾಡಿದಂಥ ಮಾತುಗಳು ಜ್ಞಾಪಕ ಬರುತ್ತೆ. ನಾನು ಯಾಕೆ ನಾನು ಈ ಪ್ರಾಣಿಗಳ ಸಹಾಯ ತಗೋಬಾರ್ದು ಅಂತ ಹೇಳಿ, ಸರಿ, ಮೊದಲನೇದಾಗಿ ಆತ ಕಪಿರಾಯ ಇದ್ದಂಥ ಜಾಗಕ್ಕೆ ಹೊರಡ್ತಾನೆ. ಆತ ತುಂಬ ಹಸುವಾಗ್ಬಿಟ್ಟಿರುತ್ತೆ, ತುಂಬ ಬಳಲಿರ್ತಾನೆ. ಆ ಕಪಿರಾಯ ಏನು ಮಾಡುತ್ತೆ, ತನ್ನಲ್ಲಿದ್ದಂತಹ ಎಲ್ಲ ಥರದ ಹಣ್ಣುಗಳನ್ನು ಆತನಿಗೆ ಕೊಡುತ್ತೆ. ಹಣ್ಣುಗಳಲ್ಲಿ ಸೀಬೆಹಣ್ಣು, ದಾಳಿಂಬೆ, ಎಲ್ಲ ಥರದ್ದು ಗುಹೆ, ಎಲ್ಲ ಥರದ ಹಣ್ಣನ್ನು ಕೊಡುತ್ತೆ. ಸರಿ, ಈತ ಎಲ್ಲ ಥರದ ಹಣ್ಣನ್ನು ತಿಂದಾದಮೇಲೆ ಆತನಿಗೆ ಸಂತೋಷ ಆಗುತ್ತೆ. ಜೊತೆಗೆ ದಾಳಿಂಬೆ, ದ್ರಾಕ್ಷಿ, ಸೀತಾಫಲ ಇಂಥ ಹಣ್ಣನ್ನೆಲ್ಲ ಪಾರ್ಸಲ್ ಮಾಡಿಕೊಂಡು, ಅಂದರೆ ಒಂದು ಬುಟ್ಟಿನಲ್ಲಿ ಕಟ್ಕೊಂಡು ಆತ ಮುಂದೆ ಹೋಗ್ತಾನೆ. ಅದಕ್ಕೆ ಕೋತಿ ಹೇಳುತ್ತೆ, ನೀನು ಮಾಡಿದಂಥ ಉಪಕಾರನ ನಾನು ನೆನೆಸ್ಕೋತೀನಿ, ನಿನ್ನಿಂದ ನನಗೆ ತುಂಬ ಒಳ್ಳೆಯದಾಗಿದೆ, ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾನೆ. ಆತ ಎಷ್ಟು ಉಪಕಾರಿ ಈ ಕೋತಿ, ಹಳೆಯದನ್ನೆಲ್ಲ ನೆನೆಸ್ಕೊಂಡಿದಾರಲ್ಲ, ಧನ್ಯವಾದಗಳು ಅಂತ ಹೇಳಿ ಮುಂದೆ ಹೋಗ್ತಾನೆ. ಅದಕ್ಕೆ ಆ ಸ್ವಲ್ಪ ದೂರದಲ್ಲಿ ಆತನಿಗೆ ಗುಹೆ ಕಾಣುತ್ತೆ. ಯಾವುದು? ಈ ಹುಲಿರಾಯ ಎಂದು. ಹುಳಿರಾಯ ಮನೆಗೆ ಬಂದು ಗುಹೆ ಹತ್ರ ಬಂದು ಕೇಳ್ತಾನೆ. ಆಗ ಹುಳಿರಾಯ ಏನು ಮಾಡ್ತಾನೆ, ಆತನನ್ನು ಒಳಗೆ ಕರ್ಕೊಬಂದು ಆತ ಹೆಂಡತಿ ಮಕ್ಕಳಿಗೆಲ್ಲ ಪರಿಚಯ ಮಾಡಿಸಿ, ಈತನೇ ನನ್ನ ಬದುಕಿಸಿದ್ದು, ಈತನನ್ನು ನಾನು ಈತನಿಗೆ ಆಭಾರಿ ಆಗಿರ್ತೀನಿ ಅಂತ ಹೇಳಿ ಆತ ತನ್ನಲ್ಲಿದ್ದ ಅದಕ್ಕೆಂದರೆ ಈ ಹುಳಿ, ಸಿಂಹ ಇಂಥ ಪ್ರಾಣಿಗಳು ಏನಾಗುತ್ತೆ, ಮನುಷ್ಯ ಅಂಥವ್ರೆಲ್ಲ ಸತ್ರೆ ಎಳ್ಕೊಂಬಂದಿರುತ್ತೆ, ಅದು ಏನು ಬೇಕೆಲ್ಲ ತಿಂದಾಗ ಹಾಕ್ಕೊಂಡಿರೋಂಥ ಒಡವೆ ಗಿಡವೆ ಎಲ್ಲ ಅಲ್ಲೇ ಇರುತ್ತೆ. ಅದು ಸ್ವಲ್ಪ ಮೀನು ಅಂತ ಮಿಂಚ್ತಾ ಇರೋದ್ರಿಂದ ಅದನ್ನು ಒಂದು ಕಡೆ ಎತ್ತಿಟ್ಟಿರ್ತಾರೆ. ನೋಡು, ಈ ವಸ್ತುಗಳಲ್ಲಿ ನಿನಗೆ ಯಾವ್ದಾದ್ರು ಉಪಯೋಗಕ್ಕೆ ಬರುವಂಥದ್ದಿದ್ದರೆ ತಗೊಂಡು ಹೋಗು ಅಂತ ಹೇಳುತ್ತೆ. ಅಲ್ಲಿರೋಂಥ ವಜ್ರ, ವೈಢೂರ್ಯ ಮತ್ತೊಂದು ಇದೆಲ್ಲ ಕೇಳುತ್ತೆ. ಇದು ನಾನು ತೊಗೊಂಡು ಹೋಗ್ಬೋದಾ ಅಂತ ಕೇಳುತ್ತೆ. ಹುಳಿಗೆ ಅದರ ಬೆಲೆ ಅಷ್ಟೊಂದು ಸಮರ್ಪಕವಾಗಿ ಗೊತ್ತಿಲ್ಲ. ಅದಕ್ಕೆ ಒಂದು ವೇಸ್ಟ್, ಅದರ ಸ್ಕ್ರಾಪ್ ಅಂತ ಹೇಳ್ತೀವಲ್ಲ, ಬ್ಯಾಡದೇ ಇರೋಂಥ ವಸ್ತು ಏನು ಎಲ್ಲವನ್ನು ತೆಗೆದುಕೊಂಡು ಹೋಗು ಅಂತ ಕೊಟ್ಬಿಡುತ್ತೆ. ಕೊನೆಗೆ ಒಂದು ಮಾತು ಹೇಳುತ್ತೆ ಹುಳಿ, ನೀನು ಮಾಡಿದಂತಹ ಉಪಕಾರದಿಂದ ನಾನು ಈ ದಿನ ಜೀವಂತವಾಗಿದ್ದೀನಿ, ನನ್ನ ಹೆಂಡತಿ ಮಕ್ಕಳ ಜೊತೆ ಕೂಡ ಆರಾಮಾಗಿದ್ದೀನಿ, ತುಂಬ ಧನ್ಯವಾದಗಳು ಅಂತ. ಹಾಗೆ ಮುಂದೆ ಹೋಗ್ತಾನೆ. ಈ ಚಿನ್ನ ಎಲ್ಲ ಇಟ್ಕೊಂಡ್ರೆ ಏನು ಮಾಡಲಿ, ನಾನು ಹಾಕ್ಕೊಂಡು ಸುಮ್ಮನೆ ಇದ್ರೆ ಏನು ಪ್ರಯೋಜನ, ಇದನ್ನು ಮಾರಿದ್ರೆ ನನಗೆ ಒಳ್ಳೆ ದುಡ್ಡು ಬರುತ್ತೆ, ಇದನ್ನು ಮಾರೋದಾದರೂ ಹೇಗೆ? ಸರಿ, ಆತನಿಗೆ ಹಕ್ಕ ಸಾಲಿಗ ಮನುಷ್ಯ ಬರ್ತಾನೆ, ಮನುಷ್ಯ ಬಂದು ಕೆಲಸ ಬಂದು ಹಕ್ಕ ಸಾಲಿಗ. ಹಕ್ಕ ಸಾಲಿಗ ಅಂದರೆ ಚಿನ್ನ ಬೆಳ್ಳಿ ಕರಗಿಸಿ ಒಡವೆ ಮಾಡುವಂಥದ್ದು. ಸರಿ, ಹಕ್ಕ ಸಾಲಿಗನೇ ಇದಕ್ಕೆ ಸೂಕ್ತವಾದ ವ್ಯಕ್ತಿ. ಸೊ ನಾನು ಈತನ ಹತ್ರ ಹೋದರೆ ಈತ ನನಗೆ ಸಹಾಯ ಮಾಡ್ಬೋದು ಅಂತ ಹೇಳ್ತಾನೆ. ಅಕಸಾಲಿಗೆ ಬರ್ತಾನೆ. ಅಕಸಾಲಿಗೆ ಬಂದು ನನ್ನ ಹತ್ರ ಬಂದಾಗ ಈತ ಹೇಳ್ತಾನೆ, ನನ್ನಲ್ಲಿರೋಂಥ ಒಡೆ, ಓ, ಆತನು ಅದೇ ರೀತಿ ಉಪಚಾರ ಮಾಡ್ತಾನೆ. ಓ, ನೀವು ತುಂಬ ಧನ್ಯವಾದಗಳು ಬಂದಿದ್ದು ಏನು ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ನನಗೆ ಈ ರೀತಿ ಒಡವೆಗಳಿದೆ, ಇದನ್ನೆಲ್ಲ ನೀನು ಮಾರಿ ನನಗೆ ಹಣವನ್ನು ಕೊಡಬೇಕು ಅಂತ. ಆ ಒಡವೆ ನೋಡಿದ ತಕ್ಷಣವೇ ಅಕಸಾಲಿಗನಾದ ಮನುಷ್ಯನಿಗೆ ತುಂಬ ಗಾಬರಿ ಆಗುತ್ತೆ. ಸರಿ, ಒಂದು ಕೆಲಸ ಮಾಡು, ಇದು ಚಿನ್ನದ ನಿಖರತೆಯನ್ನು ನಾನು ಕಂಡುಹಿಡಿಬೇಕು ಅಂದರೆ ನಾನು ಹಿರಿಯ ಅಕಸಾಲಿಗರ ಹತ್ರ ಹೋಗಬೇಕು, ಸೀನಿಯರ್ ಹತ್ರ ಹೋಗಬೇಕು, ಅವ್ರ ಹತ್ರ ನಾನು ಟೆಸ್ಟ್ ಮಾಡ್ಸ್ಕೊಂಬರ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಇಲ್ಲೇ ಕೂತಿರು ಅಂತ ಹೇಳಿ ಆತನಿಗೆ ಮಜ್ಜಿಗೆ ಶರಬತ್ತೆಲ್ಲ ಕೊಟ್ಟು ಕುಣಿಸಿರ್ತಾನೆ. ಈತ ಏನು ಮಾಡ್ತಾನೆ, ಅಕಸಾಲಿಗ ಆತ ಸೀನಿಯರ್ ಹತ್ರ ಹೋಗೋದಿಲ್ಲ, ಡೈರೆಕ್ಟಾಗಿ ರಾಜನ ಹತ್ರ ಹೋಗ್ತಾನೆ. ರಾಜನ ಹೇಳ್ತಾನೆ, ನೋಡಿ, ಈ ಒಡವೆಗಳನ್ನ ನಾನು ನಿನ್ನ ಮಗನಿಗೆ ಮಾಡಿಸಿಕೊಟ್ಟಿದ್ದು, ನಿಮ್ಮ ಮಗ ಕಾಣಿಸ್ತಾ ಇಲ್ಲ, ನೋಡಿದ್ರೆ ಈಗ ಒಬ್ಬ ಮನುಷ್ಯ ಬಂದು ಇದನ್ನು ನನಗೆ ಮಾಡಿಸೋದಕ್ಕೆ ಹೇಳಿದ್ದಾನೆ, ನಮ್ಮ ಅಂಗಡಿನಲ್ಲೇ ಕುಣಿಸಿದ್ದೀನಿ, ನೀವು ಫರ್ದರ್ ವಿಚಾರಣೆ ನೀವು ಮಾಡಬಹುದು ಅಂತ ಹೇಳ್ತಾನೆ. ಆಗ ರಾಜ ಏನು ಮಾಡ್ತಾನೆ, ರಾಜಭಟ್ರನ್ನ ಕರ್ಕೊಬಂದು ಅವರನ್ನು ಬಂಧಿಸುತ್ತಾನೆ. ಅಂದರೆ ಇಲ್ಲಿ ಈ ಎರಡೂ ಪ್ರಾಣಿಗಳು ಉಪಕಾರ ಮಾಡಿದ್ದನ್ನು ನೆನೆಸ್ಕೋತವೆ, ಆದರೆ ಈ ಮನುಷ್ಯ ಏನು ಮಾಡ್ತಾನೆ, ಉಪಕಾರ ಮಾಡೋದನ್ನು ಬಿಟ್ಟು ಆತನ ಸ್ವಂತ ಲಾಭಕ್ಕಾಗಿ ಅಪಕಾರ ಮಾಡ್ತಾನೆ. ಈತನಿಗೆ ಈ ರಾಜಭಟ್ರು ಯಾಕೆ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅಥವಾ ಯಾಕೆ ನನ್ನನ್ನು ಬಂಧಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿರಲ್ಲ. ಆ ಟೈಮ್ನಲ್ಲಿ ಆತ ಬಂಧನದಲ್ಲಿದ್ದಂತಹ ಅಲ್ಲಿ ಕಾವಲುಗಾರರನ್ನು ಕೇಳ್ತಾರೆ, ಯಾಕೆ ನನ್ನನ್ನು ಈ ರೀತಿ ನೀವು ಇಟ್ಟಿದ್ದೀರಾ ಅಂತ.
ಆಗ ಆತ ಹೇಳ್ತಾನೆ, ಇಲ್ಲ ನೀನು ರಾಜರ ಮಕ್ಕಳು, ಒಡವೆಯನ್ನು ಮಾರಕ್ಕೆ ಬಂದಾಗ ರಾಜನ ಮಗ ಬೇರೆ ಕಾಣಿಸ್ತಾ ಇಲ್ಲ, ಸೊ ಹಾಗಾಗಿ ನಿನ್ನನ್ನು ಬಂಧಿಸಿದ್ದಾರೆ. ರಾಜನಿಗೆ ಮಗನ ಕಂಡು ತುಂಬ ಪ್ರೀತಿ. ಆತನಿಗೆ ನಿನಗೆ ಇವತ್ತು ನಾಳೆನೋ ವಿಚಾರಣೆ ನಡೆದಾಗ ಖಂಡಿತ ನಿನಗೆ ಮರಣ ದಂಡನೆ ಹಾಗೆ ಆಗುತ್ತೆ ಅಂತ ಹೇಳ್ತಾನೆ. ಈತ ನೆನೆಸ್ಕೋತಾನೆ, ಅಯ್ಯೋ ಪ್ರಾಣಿ ಪಕ್ಷಿಗಳೇ ಪರವಾಗಿಲ್ಲ, ಮನುಷ್ಯ ನೋಡು ನನಗೆ ಉಪಕಾರ ಮಾಡೋದು ಬೇಡವೇ ಬೇಡ ಅಂತ ಬಿಟ್ಟಿದ್ರು ಹಾಕ್ತಾ ಇತ್ತು, ಉಪಕಾರ ಮಾಡೋದು ಬಿಟ್ಟು ನನಗೆ ಅಪಕಾರ ಮಾಡಿದಾನಲ್ಲ ಅಂತ ಬೇಜಾರು ಮಾಡ್ಕೋತಾನೆ. ಅಯ್ಯೋ ಇನ್ನು ನನ್ನ ಕತೆ ಮುಗೀತು ಅಂತ ಆ ಸಂದರ್ಭದಲ್ಲಿ ಆತನಿಗೆ ಹಾವಿನ ನೆನಪಾಗುತ್ತೆ. ಸರಿ, ಇದೊಂದು ಹಾವನ್ನು ನಾನು ನೆನೆಸ್ಕೊಳ್ಳೋಣ, ಅದರ ಕಡೆಯಿಂದ ಏನಾದರೂ ನನಗೆ ಸಹಾಯ ಆಗ್ಬೋದಾ ಅಂತ ಯೋಚನೆ ಮಾಡಿ ಆನೆ ಹಾವನ್ನು ಸ್ಮರಿಸ್ತಾನೆ. ಸ್ಮರಿಸ್ತಾನೆ ಅಂದರೆ ಜ್ಞಾಪಕ ಮಾಡಿ ಬರಕ್ಕೆ ಹೇಳ್ತಾನೆ. ಹಾವು ಸರಸರನೆ ಬಂದು ಅವನ ಮುಂದೆ ಹೇಳುತ್ತೆ, ಏನು ನನ್ನಿಂದ ಏನಾಗಬೇಕು. ಈ ರೀತಿ ನಡೆದದನ್ನೆಲ್ಲ ಆತ ವಿವರವಾಗಿ ಹಾವಿಗೆ ಹೇಳ್ತಾನೆ. ಆಗ ಹಾವು ಹೇಳುತ್ತೆ, ನೀನೇನು ಯೋಚನೆ ಮಾಡಬೇಡ, ನಾನು ಈಗ ಮಹಾರಾಣಿಗೆ ಹೋಗಿ ಕಚ್ತೀನಿ. ನೀನು ಕೈಯನ್ನು ಇಟ್ಟ ಸಂದರ್ಭದಲ್ಲಿ ಮಾತ್ರ ಆ ವಿಷ ಬರುತ್ತೆ, ಇಲ್ಲ ಅಂದರೆ ವಿಷ ಬರಲ್ಲ. ಹಾಗಾಗಿ ನೀನು ಆ ಸಂದರ್ಭನ ಚೆನ್ನಾಗಿ ಉಪಯೋಗಿಸ್ಕೊಂತ ಹೋಗಿ ಅದು ಅಂತಃಪುರಕ್ಕೆ ಹೋಗಿ ರಾಣಿಗೆ ಕಚ್ಚಿಬಿಟ್ಟು ಹೊರಟು ಬಿಡುತ್ತೆ ಹಾವು. ಈ ಮಹಾರಾಜನಿಗೆ ಈ ವಿಚಾರಣೆ, ಈತನ ಕೈದಿಯ ವಿಚಾರಣೆ, ಈ ಮನುಷ್ಯನ ವಿಚಾರಣೆಯನ್ನು ಮರೆತು, ಯಾಕೆಂದರೆ ರಾಣಿ ಅಸ್ವಸ್ಥಳಾಗ್ತಾಳೆ, ಅವರು ರಾಜಭಟರು ರಾಜ್ಯವೈದ್ಯರು ಎಲ್ಲರನ್ನು ಕರೆಸ್ತಾನೆ, ಯಾರು ಕಂಡ್ರೂ ಆಗಿರಲ್ಲ. ಕೊನೆಗೆ ಆತ ಎಲ್ಲರ ಹತ್ರನೂ ಡಂಗೂರ ಸಾರಿಸ್ತಾನೆ. ಏನಂತ, ನನ್ನ ಹೆಂಡತಿ ಈ ರೀತಿ ಹಾವಿನಿಂದ ಕಚ್ಚಿರೋದ್ರಿಂದ ತೊಂದರೆ ಆಗಿದೆ, ಯಾರು ಗುಣಪಡಿಸ್ತೀರೋ ಅವಾಗೆ ಸೂಕ್ತ ಬಹುಮಾನ ಕೊಡ್ತೀನಿ ಅಂತ. ಈ ಕಾರಾಗೃಹದಲ್ಲಿದ್ದ ಈತ ಮನುಷ್ಯ ಬ್ರಾಹ್ಮಣನಿಗೆ ಈ ವಿಷಯ ತಿಳಿದು ಆತ ಹೇಳ್ತಾನೆ, ನಾನು ಆಕೆಯ ಗುಣಪಡಿಸ್ತೀನಿ ಅಂತ. ಅಲ್ಲಿ ಹೋಗಿ ಸುಮ್ಮನೆ ಒಂದು ನಾಟಕ ಮಾಡಿ ಮಂತ್ರ ಥರ ಹಣೆ ಮೇಲೆ ಕೈ ಇಡ್ತಾನೆ. ಹಣೆ ಮೇಲೆ ಕೈ ಇಟ್ಟಂಥ ಸಂದರ್ಭದಲ್ಲಿ ಹಾವು ಅದು ಬಂದು ಆ ವಿಷಯನ ತೆಗೆದುಕೊಂಡು ಹೊರಟು ಹೋಗುತ್ತೆ. ಆಕೆ ಚೇತರಿಸ್ಕೊಳ್ತಾರೆ. ಚೇತರಿಸ್ಕೊಂಡ ಮೇಲೆ ಈತನ ಮೇಲೆ ವಿಶ್ವಾಸ ಬಂದಾಗ ಬ್ರಾಹ್ಮಣನಿಗೆ ಬ್ರಾಹ್ಮಣ ನಡೆದಿದ್ದ ಎಲ್ಲ ವಿಷಯನ ಹೇಳ್ತಾನೆ. ನೋಡಿ, ನಾನು ಈ ರೀತಿ ಉಪಕಾರ ಮಾಡಿದೆ, ಮೂರು ಪ್ರಾಣಿ ಪಕ್ಷಿಗಳು ನನಗೆ ಸಹಾಯ ಮಾಡಿದೆ, ಆದರೆ ಮನುಷ್ಯ ಈ ರೀತಿ ಮಾಡಿದೆ. ಆಗ ಆತ ರಾಜ ಭಟರ ಕೈಯಲ್ಲಿ ಆತನ ಹಕ್ಕಸಾಲಿಗ ಮನುಷ್ಯನನ್ನು ಕರೆದು ಆತನಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಡ್ತಾನೆ. ಜೊತೆಗೆ ಈ ಬ್ರಾಹ್ಮಣನಿಗೆ ರಾಜಮರ್ಯಾದೆಯೊಂದಿಗೆ ಚಿನ್ನ ಬಣ್ಣ ಆಭರಣಗಳನ್ನೆಲ್ಲ ಕೊಟ್ಟು ಆತನಿಗೆ ಸುಖವಾಗಿರಲಿಕ್ಕೆ ಏನು ಬೇಕೋ ಅದು ಮಾಡಿಕೊಡ್ತಾನೆ. ಈ ಕಥೆಯ ತಾತ್ಪರ್ಯ ಏನು ಅಂತಂದರೆ, ನಮ್ಗೆ ಯಾರು ಒಂದು ಉಪಕಾರ ಮಾಡಿದ್ರೆ ನಾವು ಅವ್ರಿಗೆ ಕೇಡು ಬಯಸೋದು ಬೇಡ. ಆ ಉಪಕಾರ ನೆನೆಸ್ಕೊಂಡು ನಮ್ಮಲ್ಲಿ ಏನು ಸಾಧ್ಯ ಇದೆಯೋ ಅದನ್ನು ಮಾಡೋಣ. ಎಸ್ಪೆಷಲಿ ಅವರು ತೊಂದರೆಯಲ್ಲಿದ್ದಾಗ ಮಾಡೋದು ಇನ್ನೂ ಉತ್ತಮವಾದ ಕೆಲಸ. ನೀವು ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಸಹಾಯ ಮಾಡಿದರೆ ಅವರನ್ನು ನೆನೆಸ್ಕೊಳ್ಳಿ, ಅಷ್ಟೇ ಅಲ್ಲ ಅವ್ರಿಗೆ ಸಹಾಯ ಮಾಡಿ.